ಲೋ ಮಗ ಗಾಡಿ ತಗೊಂಡ್ಬರಕ್ ಹೇಳಿದ್ನಲ್ಲ ಯಾಕೆ ನಡ್ಕೊಂಡ್ ಬರ್ತಿದ್ಯಾ? ಅಯ್ಯೋ ಒಳ್ಳೆ ಕತೆ, ಪೆಟ್ರೋಲ್ ರೇಟ್ ನಿನಗೂ ಗೊತ್ತಲ್ಲ ಗುರು. ಇದಕ್ಕೆ ಹೇಳ್ತಾರೆ ಅವನ್ ಕಾಲನ ಅವನೇ ಸುಟ್ಕೊಂಡ ಅಂತ. ಯಾವ್ದಾದ್ರು ಎಲೆಕ್ಟ್ರಿಕ್ ಗಾಡಿ ಇದ್ದಿದ್ರೆ ಸಮಸ್ಯೆನೆ ಆಗ್ತಿರ್ಲಿಲ್ಲ ಅಲ್ವಾ? ಎಲೆಕ್ಟ್ರಿಕ್ ಗಾಡಿ ಏನಾದ್ರೂ ಚಾರ್ಜ್ ಖಾಲಿ ಆದ್ರೆ ಗಾಡಿಲಿ ಚಾರ್ಜ್ ಮಾಡ್ಕೊಳಕ್ ಆಗುತ್ತಾ? ಮ್ಯಾಜಿಕ್ ತರ ಚಾರ್ಜಿಂಗ್ ಸ್ಟೇಷನ್ ಅಂತ ಒಂದ್ ಜಾಗ ಇರುತ್ತೆ ಗುರು. ಪೊಲೀಸ್ ಸ್ಟೇಷನ್ ಕೇಳಿದೀನಿ, ಇದೇನ್ ಗುರು ಚಾರ್ಜಿಂಗ್ ಸ್ಟೇಷನ್? ಪೆಟ್ರೋಲ್ ಪಂಪೆ ಎಷ್ಟೊಂದ್ ಜನಕ್ ಗೊತ್ತಿಲ್ಲ. ಇನ್ ಇದ್ರ ಬಗ್ಗೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಈ ಸೆಲೆಕ್ಟಿವ್ ಆಪ್ಗೆ ಎಲ್ಲಾ ಗೊತ್ತಿದೆ. ಸೆಲೆಕ್ಟಿವ್ ಆಪ್ ಹಂಗಂದ್ರೆ ಏನ್ ಮಗ? ಇಂಡಿಯಾದಲ್ಲಿ ದಿನದಿಂದ ದಿನ ಹೆಚ್ಚುತ್ತಾ ಇರೋ ಪೆಟ್ರೋಲ್ ಬೆಲೆ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ ನ ಕಮ್ಮಿ ಮಾಡೋದಿಕ್ಕೆ ಈ ಸೆಲೆಕ್ಟಿವ್ ಆಪ್ ನ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದಾರೆ ಗುರು. ಈ ಆಪ್ ಅಲ್ಲಿ 2-wheeler, 3-wheeler, 4-wheeler ಗಳ ಚಾರ್ಜಿಂಗ್ ಸ್ಟೇಷನ್ ಗಳ ಬಗ್ಗೆ ಮಾಹಿತಿ ಇರುತ್ತೆ. ಇದೇನು ಅಲ್ವೇ ಅಲ್ಲ, ಈ ಆಪ್ ಮೂಲಕ ಎಲೆಕ್ಟ್ರಿಕ್ ಗಾಡಿ ಡೀಲರ್ ಗಳ ಜೊತೆ ವಾಟ್ಸ್ಆಪ್ ಅಲ್ಲಿ ಚಾಟ್ ಕೂಡ ಮಾಡಬಹುದು. ಚಾರ್ಜಿಂಗ್ ಯೂನಿಟ್ ನ ಬೆಲೆ ಎಷ್ಟು ಮತ್ತು ಗಾಡಿ ಪೂರ್ತಿ ಚಾರ್ಜ್ ಆಗೋದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ, ಚಾರ್ಜಿಂಗ್ ಸ್ಟೇಷನ್ ಅಕ್ಕಪಕ್ಕ ರೂಮ್, ಬಾತ್ರೂಮ್, ಹೋಟೆಲ್ ಏನಾದ್ರೂ ಇದೆಯೋ ಇಲ್ವೋ, ಒಂದ್ ಸ್ಟೇಷನ್ ಇಂದ ಇನ್ನೊಂದ್ ಸ್ಟೇಷನ್ ಗೆ ಎಷ್ಟು ದೂರ ಇದೆ, ಎಲ್ಲಾ ಇನ್ಫಾರ್ಮೇಶನ್ ಇದೆ ಇದ್ರಲ್ಲಿ. ಓ ಸೂಪರ್ ಆಗಿದೆ. ನೀನು ಕ್ಲೈಮೇಟ್ ಚೇಂಜ್ ಬಗ್ಗೆ ಯೋಚನೆ ಮಾಡು, ಗಾಡಿ ಚೇಂಜ್ ಮಾಡು, ಎಲೆಕ್ಟ್ರಿಕ್ ಗಾಡಿ ತಗೊಂಬಾ. ದುಡ್ಡಿನ ಜೊತೆಗೆ ಎನ್ವೈರನ್ಮೆಂಟ್ ನು ಸೇವ್ ಮಾಡ್ತೀಯಾ. ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಮೂಲಕ ಸೆಲೆಕ್ಟಿವ್ ಆಪ್ ಇನ್ಸ್ಟಾಲ್ ಮಾಡಿದ್ರೆ ನನ್ ಫ್ರೆಂಡ್ ಇಂದ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗ್ತೀಯಾ.